ಕುಮಾರಣ್ಣ ಅಂತ 2023ಕ್ಕೆ, ಅದ್ರ ಬಗ್ಗೆ ಏನು ಹೇಳ್ತೀರ? ಹೌದು, ಮತ್ತೆ ಕುಮಾರಣ್ಣ ಆಗೇ ಇರ್ತದೆ. ಯಾಕೆಂದ್ರೆ ಇವತ್ತು 52,000 ಕೋಟಿ ಸಾಲ ಮನ್ನಾ ಮಾಡಿಸಿದ್ರು. ಪ್ರತಿಯೊಬ್ಬ ರೈತರಿಗೂ ಸಾಲ ಮನ್ನದ ರಸೀದಿ ತಲುಪಿದೆ ಮನೆ ಮನೆಯದು. ಅವರ ರಾಜ್ಯದಲ್ಲಿ ಅವ್ರ ಆಡಳಿತದಲ್ಲಿ ಬಡ ಜನತೆಗೆ ಇಷ್ಟೇ ಹೆಲ್ಪ್ ಆಗಿದೆ. ಬಡವ್ರು ಇವತ್ತು ನೆನೆಸ್ಕೋತಾರೆ ಕುಮಾರಣ್ಣನ. ನೆನೆಸ್ಕೊಂಡು ಈ ಸಲ ಏನು ಮಾಡ್ತಾರೆ, ಕಾಂಗ್ರೆಸ್ಸು ನೋಡಾಗಿದೆ, BJP ನೋಡಾಗಿದೆ, JDS ಮತ್ತೊಮ್ಮೆ ಕುಮಾರಣ್ಣ ನೋಡೇ ನೋಡ್ತಾರೆ. ಈಗ 2023ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.